ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಯಾಸೀನ್ ಯಾಸೀನ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನೀವೇನಾದರೂ ಜಾಬ್ಗೋಸ್ಕರ ಒಂದು ಪೋಸ್ಟರ್ ನೋಡಿಬಿಟ್ಟು ಬೆಂಗಳೂರಿಗೆ ಏನಾದರೂ ಹೋಗ್ತಾ ಇದ್ದೀರಾ, ನೀವು ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ ಹೋಗಿ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, ನಾನು ಕೂಡ ಭಾಳಷ್ಟು ಸಾರಿ ಬೀದಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಆ ಒಂದು ಯಾಡ್ನ ನೋಡಿಬಿಟ್ಟು ಆ ಯಾಡಲ್ಲಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬೆಂಗಳೂರಿಗೆ ಹೋಗಿದ್ದೀನಿ. ಆದರೆ ನೀವು ಕಾಲ್ ಮಾಡಿ ಬಟ್ ನಿಮ್ಮೂರಿಂದ ನೀವು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ನಾ ಈ ವಿಡಿಯೋ ನೋಡಿ ನೀವು ಇದ್ರ ಬಗ್ಗೆ ಏನಾಗ್ತದೆ ಅಂತ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ಇದೇ ರೀತಿ ಆ ಒಂದು ಯಾಡ್ ನೋಡಿಬಿಟ್ಟು ಆ ಯಾಡಲ್ಲಿರ್ತಕ್ಕಂಥ ನಂಬರ್ನ ನೋಡಿ ಆ ನಂಬರ್ನ ನಾನು ಕಾಲ್ ಮಾಡಿಬಿಟ್ಟು ಈ ಥರ ಕೇಳಿದಾಗೆ ನಾನು ಹೋಗಿದ್ದೆ ಫ್ರೆಂಡ್ಸ್. ಅಲ್ಲಿ ಏನಾಯ್ತು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಫೋನ್ ಮಾಡಿದೆ ಫ್ರೆಂಡ್ಸ್, ಫೋನ್ ಮಾಡಿದರೆ ಎಲ್ಲರೂ ಅವ್ರು ಹೇಳಿದರು, ನೋಡಪ್ಪ 12,000-18,000 ಸ್ಟಾರ್ಟಿಂಗ್ ನಮ್ಮದು ಸ್ಟಾರ್ಟಪ್ಪು ಇರುತ್ತೆ, ಈ ಥರ ಪೇಮೆಂಟ್ ಇರುತ್ತೆ, ವಸತಿ ಇರುತ್ತೆ, ವಸತಿ ವ್ಯವಸ್ಥೆನೂ ಇರುತ್ತೆ, ಊಟನೂ ಇರುತ್ತೆ, 8 hours ಡ್ಯೂಟಿ, ಓಟೆ ಸಿಕ್ಕರೆ ಓಟೆನೇ ಮಾಡ್ಬೋದು, ಎಲ್ಲ ನೀವು 18,000 ಮಾಡ್ಬೋದು ಅಂತ ಹೇಳಿದ್ರು ಫ್ರೆಂಡ್ಸ್. ಸರಿ ಅಂತ ಹೇಳಿಬಿಟ್ಟು ನಾನೆಲ್ಲ ಊರಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೋದೆ ಫ್ರೆಂಡ್ಸ್. ಬೆಂಗಳೂರಿಗೆ ಹೋಗಿ ಅವರೊಂದು ಅಡ್ರೆಸ್ ಕೊಟ್ಟಿದ್ರು, ಆ ಅಡ್ರೆಸ್ಗೆ ಹೋಗಿ ತಲುಪಿದೆ ಫ್ರೆಂಡ್ಸ್. ಅಲ್ಲಿ ತಲುಪೋಷ್ಟ್ರೆ ಎಲ್ಲ 3 ಗಂಟೆ ಆಯಿತು ಫ್ರೆಂಡ್ಸ್. 3 ಗಂಟೆ ಆದರೆ ಅವರು ಆಫೀಸ್ ಸಿಗುತ್ತಪ್ಪ, 5 ಗಂಟೆ ಆದರೆ 2 hoursಲ್ಲಿ ನಾನು ಹೋಗಿ ಇದು ಮಾಡಿದೆ ಫ್ರೆಂಡ್ಸ್. ತದನಂತರ ಹೋದ ನಂತರ ನನಗೆ ಆಯಿತು ಫ್ರೆಂಡ್ಸ್, ಹೇಳಿದ್ರು ಅವರು ನಮ್ಮದು ಬ್ರ್ಯಾಂಡೆಡ್ ಕಂಪ್ನಿ, MNC ಕಂಪ್ನಿ, ಈ MNC ಕಂಪ್ನಿಯಲ್ಲಿ ಸಹಸ್ರಾರು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರು. ಸರಿ ಅಂತೇಳಿ ಸರ್, ನಂದೆಲ್ಲ SSC ಆಗಿರ್ತಕ್ಕಂಥ ಸರ್ಟಿಫಿಕೇಟು, PUC ಸರ್ಟಿಫಿಕೇಟ್ ತೋರಿಸಿದೆ ಫ್ರೆಂಡ್ಸ್. ಅದನಂತರವಾಗಿ ಅವರು ಹೇಳಿದರು, ಸರಿಯಪ್ಪ ನಿಮ್ಮದು ಎಲ್ಲ ಇಂಟರ್ವ್ಯೂ ಅಂತ ಹೇಳಿದ್ರು, ಬಟ್ ಅಲ್ಲಿ ಏನು ಇಂಟರ್ವ್ಯೂನೇ ತೊಗೊಳಿಲ್ಲ ಫ್ರೆಂಡ್ಸ್. ಹಾಂ ಸರಿ, ನಾವು ಸರ್ಟಿಫಿಕೇಟ್ ತೋರಿಸಿದ ತಕ್ಷಣ ಸರಿ ಅಂತ ಹೇಳಿದರು. ಸರಿ ಅಂತ ಹೇಳಿದ ತಕ್ಷಣವೇ ನಾವು ಆಯ್ತಂತೆ, ಸರಿ ನನಗೆ ಅಂತ ಫುಲ್ ಖುಷಿ ಆಗೋದೆ. ಯಾಕಂದರೆ ಬಂದ ತಕ್ಷಣ ಇಂಟರ್ವ್ಯೂ ಇಲ್ಲ ಏನಿಲ್ಲ, ಹಾಗೆ ಸರ್ಟಿಫಿಕೇಟ್ ತೋರಿಸಿದಂಗೆ ಪಾಸ್ ಮಾಡಿದ್ರಲ್ಲಪ್ಪ ಅಂತೇಳಿ ನನಗೆ ಒಂಥರ ಖುಷಿ ಆಯಿತು ಫ್ರೆಂಡ್ಸ್. ತದನಂತರ ಅವರು ಹೇಳಿದರು, 3,500 ಇಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಈ ಡೆಪಾಸಿಟ್ ಏನಕ್ಕಂದರೆ ಇದು ನಿಮಗೆ ಕೊಡ್ತಕ್ಕಂಥ ಯೂನಿಫಾರ್ಮು, ಹಾಗೆ ನಿಮ್ಮದೆಲ್ಲ ಅಕೌಂಟ್ ತೆರೆಯೋದಕ್ಕೆ, ಆದರೆ ಇನ್ನಿತರ ಯಾವುದೇ ಖರ್ಚು ವೆಚ್ಚಗಳೇ ಅಂತ ಹೇಳಿದರು. ನಾವು ಸರ್ ಈ ಥರ ಹೇಳಿದ್ರಂಗೆ ಸರ್, ನಾವು ದೂರದಿಂದ ಬಂದಿದ್ದೀವಿ, ಎಷ್ಟೊಂದು ದುಡ್ಡು ಹೇಳಿದ್ರಂಗೆ ಸರ್ ನೀವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡ್ರೆ. ಇಲ್ಲ ನಮ್ಮದು ಬ್ರ್ಯಾಂಡೆಡ್ ಕಂಪ್ನಿನೇ, ಬಟ್ MNC ಕಂಪ್ನಿನೇ, ಬಟ್ ಆದರೂ ಕೂಡ ಇವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದೆಲ್ಲ ಪೋರ್ಷನಲ್ಲಿ ನಾವು ಆ್ಯಡ್ ಮಾಡೋಕ್ಕಾಗಲ್ಲ ಸರ್. ಏನು ಸರ್ ಅಂದರೆ, ಇಲ್ಲಪ್ಪ ಎಲ್ಲ ನಮ್ಮ ಕಂಪ್ನಿ ರೂಲ್ಸ್ ಇರೋದು ಹಾಗೆ ಅಂದರೆ. ನಾನು ಸರಿ ಆಯ್ತು ಅಂತೇಳಿ ಎಲ್ಲ ಕೇಳಿದ್ರು ಕೂಡ, ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ, ಇಲ್ಲ 3,000 ಕಟ್ಬೇಕು ಅಂತ ಹೇಳಿದ್ರೆ 500 ಬಿಟ್ಟು 3,000 ಕಟ್ಟಿದೆ. ಹೆಂಗೋ ಒಂದು ಒಳ್ಳೆ ಕಂಪ್ನಿಯಲ್ಲಿ ಸಿಗುತ್ತಲ್ಲ, ಒಂದು 14,000-18,000 ದುಡಿಬೋದು ಅಂದರೆ, ಹಾಗೆ ಒಂದು 15,000 ಆದರೂ ಮಾಡ್ಬೋದಲ್ಲ ಅಂತ ಹೋದೆ ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ಅವರು ಒಂದು ಯಾವುದೋ ನಂಬರ್ ಕೊಟ್ಟರು ಫ್ರೆಂಡ್ಸ್. ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೋದರೆ ರೋಡ್ ಸೈಡಲ್ಲಿ ಇದೆ ಫ್ರೆಂಡ್ಸ್ ಕಂಪ್ನಿ. ಅದು ಎಂಥ ಚಿಕ್ಕ ಕಂಪ್ನಿ ಅಂದರೆ ಅದು ಕಂಪ್ನಿನೂ ಅಲ್ಲ, ಬಟ್ ಆ್ಯಕ್ಚುಲಿ ಈ ರೀತಿ ಆಯಿತು. ನಾನು ಹೋಗಿ ಅಲ್ಲಿ ಕೆಲಸ ಅಂತ ಕೇಳಿದ್ರೆ, ಹಾಂ ಇದೆಯಪ್ಪ ಕೆಲಸ ಇದೆ ಬನ್ನಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಸ್ಯಾಲ್ರಿ ಅದ ನಾವೆಲ್ಲ ಮಾತಾಡಿದ್ರು, ಹಾಂ ಇದೆಯಪ್ಪ 8,000 ಕೊಡ್ತೀವಿ ಸರ್ ಊಟ. ಸರ್ ಏ ಊಟ ಇಲ್ಲಪ್ಪ ಸರ್, ರೂಮ್ ಸರ್. ಏ ರೂಮೂ ಇಲ್ಲಪ್ಪ, ಬಟ್ ಸರ್ ಡ್ಯೂಟಿ ಅವರ್ 8 hours ಅಪ್ಪ. ನಾನು ಒಮ್ಮೆ ಶಾಕ್ ಹೋಗೋದೆ ಫ್ರೆಂಡ್ಸ್. ಏನಂತ ಅವಾಗ ಗೊತ್ತಾಯ್ತು ನನಗೆ, ಇದು ಪೋಸ್ಟಲ್ಲಿ ಯಾರು ಮಾಡಾಕ್ತಾರಲ್ಲ ಅವರು ಬಟ್ ಯಾರಲ್ಲ, ಅವರು ಎಲ್ಲಿ ಕೆಲಸ ಇರುತ್ತೆ ಆ ಒಂದು ಕೆಲಸದವ್ರಿಗೆ ಇವರು ಲಿಂಕ್ ತೊಗೊಂಡ್ಬಿಟ್ಟು ಒಂದು ಜಾಬ್ ಕೊಡ್ತಕ್ಕಂಥವ್ರು ಅಂತ ನನಗೆ ಅರ್ಥ ಆಯಿತು ಫ್ರೆಂಡ್ಸ್. ಆವತ್ತಿಂದ ನಾನು ಅಂದ್ಕೊಂಡೆ ಎಲ್ಲಿ ಪೋಸ್ಟರು ಯಾಡ್ಗಳು ಬರ್ತವೆ ಅವ್ರನ್ನ ಕಾಲ್ ಮಾಡಿಬಿಟ್ಟು ಹೋದ್ರೆ ಇದೇ ಪರಿಸ್ಥಿತಿ ಬರುತ್ತೆ ಅಂತ. ಬಟ್ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ನಿಮ್ಗೆ ಯಾರು ಕೂಡ ಹೇಳಿದ್ರೆ ದುಡ್ಡು ಕಟ್ಬೇಕಂತ ಹೇಳಿದ್ರೆ ಅದನ್ನು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಅದನ್ನು ದುಡ್ಡು ಪೇ ಮಾಡಿ. ಆದಷ್ಟು ಯಾವುದೇ ಕಂಪ್ನಿಯಲ್ಲಿ ಸ್ಟಾರ್ಟಿಂಗಲ್ಲಿ ದುಡ್ಡು ಅಂತ ಯಾರು ಇಸ್ಕೊಳ್ಳಲ್ಲ, ಬಟ್ ಯಾರಾದರೂ ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅಂದರೆ ಅಂಥ ಕಂಪ್ನಿ ಅಂತೂ ನೀವು ಹೋಗ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ದುಡ್ಡು ಮಾತ್ರ ನೀವು ಒಂದು ಪೈಸಾನು ಕೊಡೋಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವೇನಾದರೂ ಆ ಅಕಸ್ಮಾತ್ ಹೋಗ್ತಾ ಇದ್ರೆ, ಬಟ್ ಅದೇ ರೀತಿಯಲ್ಲಿ ನಿಮಗೆ ಯಾವುದೋ ಇದ್ದರೂ ಕೂಡ ಎಲ್ಲವನ್ನು ನೀವು ಆಲೋಚನೆ ಮಾಡಿಕೊಂಡು ಬರುವಂಥ ದಿವಸಗಳಲ್ಲಿ ಒಳ್ಳೆಯ ಕಂಪ್ನಿ ಆಗಿದ್ದರೆ ಅಕಸ್ಮಾತ್ ನಿಮ್ಗೆ ಯಾರಾದರೂ ಫ್ರೆಂಡ್ಸು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ರಿಲೇಟಿವ್ಸ್ ಯಾರನ್ನು ಇದ್ದರೆ ಅವ್ರ ಮುಖಾಂತರ ಹೋಗಿ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ಫ್ರೆಂಡ್ಸ್. ದಯಮಾಡಿ ಒಬ್ಬರೇ ಮಾತ್ರ ಆ ಯಾರ್ಗಳು ಪೋಸ್ಟ್ಗಳು ನೋಡಿ ಬಟ್ ಹೋಗಿ ಮಾತ್ರ ಹೋಗ್ಬೇಡ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಸ್ವತಃ ನಾನು ಅನುಭವಿಸಿರೋಂಥ ಕಷ್ಟ ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ದಯಮಾಡಿ ಈ ಒಂದು ವಿಡಿಯೋ ನೋಡಿಬಿಟ್ಟು ಇಷ್ಟ ಇದ್ದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಎಲ್ಲರಿಗೂ.